ಇನ್ನು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 8 ಟೀಮ್ಗಳಾಗಿ ತನಿಖೆ ಆರಂಭಗೊಂಡಿತ್ತು. ಬಟ್ ಈಗ ಸಿಸಿಬಿ ತೆಕ್ಕೆಯಿಂದ ಎನ್ಐಎಗೆ ಕೇಸ್ ರವಾನೆಯಾಗಿದೆ. ಇವತ್ತು ಸಿಸಿಬಿ ತೆಕ್ಕೆಯಿಂದ ಎನ್ಐಎಗೆ ಕೇಸ್ ರವಾನೆ ಆಗುತ್ತೆ, ಇವತ್ತಾಗುತ್ತೆ. ಅಧಿಕೃತವಾಗಿ ಇಲ್ಲಿ ತನಕ ಅವರು ಕೇಸ್ನ ಡೆವಲಪ್ಮೆಂಟ್ನ ಡೀಟೇಲ್ಸ್ನ ಏನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಅದೆಲ್ಲವನ್ನು ಎನ್ಐಎಗೆ ಒಂದು ವರ್ಗಾವಣೆ ಮಾಡ್ತಾರೆ. ಕೇಸ್ಗಳ ಫೈಲ್ಗಳನ್ನು ನಿನ್ನೆ ಪೊಲೀಸ್ ಆಯುಕ್ತರನ್ನ ಎನ್ಐಎ IG ರಸ್ತೋಗಿ ಅವರು ಭೇಟಿಯಾಗಿದ್ರು. ಕೇಸ್ ಡೆವಲಪ್ಮೆಂಟ್ ಬಗ್ಗೆ ಡೀಟೇಲ್ಸ್ ಅನ್ನು ಕೂಡ ಎನ್ಐಎ IGP ಪಡೆದುಕೊಂಡಿದ್ದಾರೆ. ಅಧಿಕೃತವಾಗಿ ಸಿಸಿಬಿಯಿಂದ ಇವತ್ತು ಫೈಲ್ ಅನ್ನ ಎನ್ಐಎ ರಿಸೀವ್ ಮಾಡಿಕೊಳ್ಳುತ್ತೆ. ರಾಮೇಶ್ವರಂ ಬ್ಲಾಸ್ಟ್ ಪ್ರಕರಣದ ಸಂಪೂರ್ಣ ತನಿಖೆ ಎನ್ಐಎ ಹೆಗಲಿಗೆ ಇವತ್ತು ಹೋಗುತ್ತೆ. ಈಗಾಗಲೇ RC ದಾಖಲಿಸಿದ್ದಾರೆ ಎನ್ಐಎ ಆಫೀಸರ್ಸ್ಗಳು. ಇನ್ವೆಸ್ಟಿಗೇಷನ್ ಸಂಪೂರ್ಣ ಫೈಲ್ ಎನ್ಐಎಗೆ ಹಸ್ತಾಂತರ ಆಗುತ್ತೆ. ಈಗ ಈ ಸ್ಫೋಟ ಸಂಬಂಧ ಪ್ರತ್ಯೇಕ FIR ಅನ್ನ ಎನ್ಐಎ ದಾಖಲು ಮಾಡಿಕೊಂಡಿದ್ದು. ಇವತ್ತು ಅದರ ಫೈಲ್ಗಳು ಮತ್ತು ಇಲ್ಲಿ ತನಕ ಅವರು ತನಿಖೆಯಲ್ಲಿ ಸಂಗ್ರಹಿಸಿರುವ ಸಾಕ್ಷಿಗಳು ಏನಿದೆ ಇವೆಲ್ಲವನ್ನು CCB ಹಸ್ತಾಂತರ ಮಾಡುತ್ತೆ ಎನ್ಐಎಗೆ. ಅದಷ್ಟೇ ಅಲ್ಲ, ಇದೀಗ ಇದೊಂದು ಭಯೋತ್ಪಾದಕ ದುಷ್ಕೃತ್ಯ ಅಂತ ಖಚಿತ ಯಾವಾಗಾಯಿತೋ ಆ ಕೂಡಲೇ ಎನ್ಐಎ ರಂಗ ಪ್ರವೇಶ ಮಾಡಿರುವಂಥದ್ದು. ಆ್ಯಕ್ಚುಲಿ ಇಲ್ಲಿ ತನಕ ಅದೇ ಪ್ರಶ್ನೆ ಇತ್ತು, ಎನ್ಐಎ ಕೊಡ್ತಾರಾ ಕೊಡ್ತಾರಾ ಅಂತ. ಹೌದು, ಈಗ ಎನ್ಐಎ ರಿಸೀವ್ ಮಾಡಿಕೊಳ್ಳುತ್ತೆ. ಇವತ್ತು ಯಾವಾಗ ಇದು ಭಯೋತ್ಪಾದಕ ದುಷ್ಕೃತ್ಯ ಅನ್ನುವಂಥದ್ದು ಕನ್ಫರ್ಮ್ ಆಯಿತು, ಈಗ ಒಂದು ರೀತಿ ಅಖಾಡಕ್ಕಿಳಿದಿದೆ ಎನ್ಐಎ.